ನಮ್ಮದು ನಕಲಿ ಹಿಂದುತ್ವ ಅಲ್ಲ ರಾಜಕೀಯಗೋಸ್ಕರ ನಮ್ಮ ಹಿಂದುತ್ವ ಅಲ್ಲ ನಮ್ಮ ಹಿಂದುತ್ವವನ್ನ ಪೂಂಜರಿಗೆ ಹೇಳುವಂತಹ ಅಗತ್ಯ ಇಲ್ಲ ಎಂದು ಹಿಂದೂಪರ ಹೋರಾಟಗಾರ ಪ್ರವೀಣ್ ವಾಲ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳ್ತಂಗಡಿ ಕ್ಷೇತ್ರ ಶಾಸಕ ಹರೀಶ್ ಪೂಂಜಾ ತಮ್ಮ ಗೆಲುವಿನ ಬಳಿಕ ನಡೆದಂತಹ ವಿಜಯೋತ್ಸವದ ಸಂದರ್ಭದಲ್ಲಿ ಕಾರ್ಯಕರ್ತರ ಮುಂದೆ ಮಾತನಾಡುತ್ತಾ ಹಿಂದೂಪರ ಹೋರಾಟಗಾರರಾದ ಪ್ರವೀಣ್ ವಾಲ್ಕೆ ಸತ್ಯಜಿತ್ ಸುರತ್ಕಲ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಟೀಕಿಸಿದರು ತನ್ನ ಸೋಲಿಸಲು ಈ ಮೂವರು ನಾಯಕರು ನನ್ನ ವಿರುದ್ಧ ಕೆಲಸ ಮಾಡಿದ್ರು ಇವರದ್ದು ಯಾವ ಹಿಂದುತ್ವ ಎಂದು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತ ಪ್ರವೀಣ್ ವಾಲ್ಕೆ ಅವರು ನಮ್ಮ ಹಿಂದುತ್ವ ಏನು ಎನ್ನುವುದನ್ನ ಸಮಾಜಕ್ಕೆ ಗೊತ್ತಿದೆ ಹರೀಶ್ ಪೂಂಜರಿಗೆ ಹೇಳುವಂತ ಅಗತ್ಯ ಇಲ್ಲ ಇವರಿಗೆ ಬೇಕಾದ ಹಾಗೆ ಹಿಂದುತ್ವವನ್ನ ಇವರು ನಡೆಸುವವರು ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವಿಷ್ಟು ತ್ಯಾಗ ಮಾಡಿದ್ದೇವೆ ಎನ್ನುವುದು ಸಮಾಜಕ್ಕೆ ಗೊತ್ತಿದೆ ಪೂಂಜರಿಗೆ ನಮ್ಮನ್ನ ಪ್ರಶ್ನಿಸುವಂತ ಯೋಗ್ಯತೆ ಇಲ್ಲ ನಮ್ಮ ಬಗ್ಗೆ ಮಾತನಾಡುವಾಗ ಆಲೋಚನೆ ಮಾಡಬೇಕು ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಮುಸಲ್ಮಾನರಿಂದ ಏನು ತೊಂದರೆ ಆಗಿಲ್ಲ ನಮ್ಮ ಪರಿಸ್ಥಿತಿಗೆ ಕಾರಣ ಹಿಂದೂ ನಾಯಕರೇ ಇವರೆಲ್ಲರೂ ಕಾಲು ಹಿಡಿದು ಎಳೆಯುವವರೇ ಆಗಿದ್ದಾರೆ ಯೋಗಿ ಅವರ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವಿತ್ತು ಅಂದು ಹೋದಂತ ಸಂದರ್ಭದಲ್ಲಿ ಅಳದಂಗಡಿ ಬಳಿ ಕೆಲವು ಪರಿಚಯದ ಹುಡುಗರು ನನ್ನ ಜೊತೆ ಮಾತನಾಡಿ ಫೋಟೋವನ್ನ ತೆಗೆಸಿಕೊಂಡಿದ್ರು ಅದು ಬಿಟ್ರೆ ನಾನು ಹರೀಶ್ ಪೂಂಜಾ ವಿರುದ್ಧ ಚುನಾವಣಾ ಪ್ರಚಾರವನ್ನ ಮಾಡಿಲ್ಲ ಎಂದರು ಹಿಂದುತ್ವದ ಭದ್ರಕೋಟೆ ಆಗಲು ಇಲ್ಲಿ ನಮ್ಮ ಶ್ರಮವೂ ಇದೆ ಆದರೆ ಹರೀಶ್ ಪೂಂಜಾರ ಕೊಡುಗೆ ಏನಿದೆ ಗೊತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಹಿಂದುತ್ವವನ್ನು ಪ್ರಶ್ನೆ ಮಾಡುತ್ತಾರೆ ಇದ್ದಾರೆ ನಕಲಿ ಹಿಂದುತ್ವ ನಮ್ಮದಲ್ಲ ರಾಜಕೀಯಕ್ಕೋಸ್ಕರ ಯಾವ ತರ ನಕಲಿ ಹಿಂದುತ್ವ ಮಾಡ್ತಾ ಇದ್ದಾರಲ್ಲ ಆ ಹಿಂದುತ್ವ ನಮ್ಮದಲ್ಲ ನಮ್ಮದು ಏನು ಹಿಂದುತ್ವ ಇದ್ರು ಈ ಸಮಾಜಕ್ಕೆ ಗೊತ್ತಾಗಿದೆ ಈ ಸಮಾಜಕ್ಕೆ ನಾವು ಯಾವ ತರ ಹಿಂದುತ್ವದ ಸೇವೆ ಯಾವ ನಮ್ಮನೆ ಮಾಡಬೇಕು ಸಮಾಜಕ್ಕೆ ಗೊತ್ತುಂಟು ನಮ್ಮ ಹಿಂದುತ್ವ ಇವನಿಗೆ ಪೂಂಜನಿಗೆ ಹೇಳುವ ಅಗತ್ಯ ಇಲ್ಲ ನಮ್ಮ ಪರಿಸ್ಥಿತಿ ಇದಾಗಿದೆ ಅದರಲ್ಲಿ ಅರ್ಥ ಮಾಡಬೇಕು ನಾವು ಯಾವ ತರ ಹಿಂದುತ್ವ ಹೇಳುವಂತದ್ದು ಸಮಾಜ ಗೊತ್ತುಂಟು ನಮ್ಮ ಹಿಂದುತ್ವ ಅಂತ ಹೇಳಿ ಪೂಂಜನಿಂದ ನನ್ನ ಹಿಂದುತ್ವಕ್ಕೆ ಆಗಲಿ ಅವನ ಅಲ್ಲಿ ಚೇಲಗಳಿಗೆ ನನ್ನ ಹಿಂದುತ್ವದ ಸರ್ಟಿಫಿಕೇಟ್ ಕೊಡುವಂತದ್ದು ನನಗೆ ಅಗತ್ಯ ಇಲ್ಲ ಪೂಂಜ ನಮ್ಮ ಹಿಂದುತ್ವ ಕೇಳುವಷ್ಟು ಯೋಗ್ಯತೆ ಇಲ್ಲ ನಾವು ಯಾವುದಕ್ಕೆ ಹೋಗುದಿಲ್ಲ ಸ್ವಾಮಿ ನಾವು ನಮ್ಮಷ್ಟಕ್ಕಿದ್ದೇವೆ ನಮ್ಮ ಪ್ರಾಯ ಆಗಿದೆ ನಮ್ಗೆ ಎಷ್ಟು ಮಾಡಬೇಕು ಅಂತ ಗೊತ್ತುಂಟು ಪುನಃ ಪುನಃ ನಮ್ಮ ಬಗ್ಗೆ ಮಾತಾಡುವಾಗ ಆಲೋಚನೆ ಮಾಡಬೇಕು ಪೂಂಜಾ ಯಾವಾಗ ಸ್ವಾಮಿ ಬಿಡಿಸ ಅವನಿಗೆ ಬೇಕಾದವರಿಗೆ ಬಿಡಿಸಿದ್ದಾನೆ ನಮ್ಮ ಹಿಂದುತ್ವದ ನಮ್ಮ ಕಾರ್ಯಕರ್ತರ ಹತ್ರ ಕೇಳಿ ಇವತ್ತಿಗೆ ಸಹ ದಕ್ಷಿಣ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ದುಡ್ದವ ನಾನು ಇವನವನ ಸ್ವಾರ್ಥಕ್ಕೋಸ್ಕರ ಹಿಂದುತ್ವ ಮಾತಾಡುವವನಲ್ಲ ನಮಗೆ ಏನು ರಾಜಕೀಯದ ಆಸೆ ಇರಲಿಲ್ಲ ಇವನಿದ್ದವರ ಕಾಲಿಡ್ಕೊಂಡು ಎಮ್ ಎಲ್ ಎ ಆಗಿದ್ದ ನಮ್ಗಂತ ದರಿದ್ರ ಬರಲಿಲ್ಲ ಯಾರ್ಯಾರ ಕಾಲಿಡ್ಕೊಂಡು ಏನು ನೈಜ ಹಿಂದುತ್ವ ಅದು ತೋರಿಸಿದ್ದೇವೆ ಅರ್ಥ ಆಯ್ತಲ್ಲ ಯಾರ್ಯಾರು ಹಿಂದೆ ಹೋಗಿ ಯಾರ್ಯಾರು ಗುಲಾಮಗಿರಿ ಮಾಡಿ ಯಾರು ಏನು ಮಾಡಿದಾರೆ ಸಮಾಜಕ್ಕೆ ಗೊತ್ತುಂಟು ಪೂಂಜೆ ಈ ನಮ್ಮನೆ ಬರಲಿಕ್ಕೆ ಕಾರಣ ಏನೋದು ಸಮಾಜಕ್ಕೆ ಗೊತ್ತುಂಟು ವಾಲ್ಕೆ ಅಂತಂದು ಸಮಾಜಕ್ಕೆ ಗೊತ್ತುಂಟು ಅರ್ಥ ಆಯ್ತಲ್ಲ ವಾಲ್ಕೆ ಇವರೊಟ್ಟಿಗೆ ಇದ್ದವರ ಬಕೆಟ್ ಇಟ್ಕೊಂಡು ಹೋದವಲ್ಲ ಇವತ್ತಿಗೆ ಸಿದ್ದಾರೆ ಬಿ ಜೆ ಪಿ ನಾಯಕರೆಲ್ಲ ನಮ್ಮ ಪರಿಚಯದವರು ಇದ್ದಾರೆ ಒಳ್ಳೆಯವರಿದ್ದಾರೆ ಅವ್ರು ಈ ಥರ ಬಾಯಿ ಬಿಡುವುದಿಲ್ಲ ಸಾಕು ಇಲ್ಲ ನಾವು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ್ದೇವೆ ಅದು ಸಮಾಜಕ್ಕೆ ಗೊತ್ತುಂಟು ಆದರೆ ಯಾರನ್ನು ನಂಬಿ ಸ್ವಾಮಿ ಯಾರನ್ನು ನಂಬಿ ಯಾರು ಕೈ ಹಿಡಿಯುವವರಿಲ್ಲ ಇದರಲ್ಲಿ ಎಲ್ಲ ಹುಡುಗರನ್ನು ಮುಳುಗಿಸ್ಲಿಕ್ಕೆ ನೋಡೋದು ಎಲ್ಲ ಕಾಲಿಡಲಿಕ್ಕೆ ನೋಡೋದು ನಮಗೆ ಮುಸಲ್ಮಾನರಿಂದ ಅನ್ಯಾಯ ಆದದಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಒಂದು ನೆನಪಿಡಿ ಮುಸಲ್ಮಾನರಿಂದ ಏನು ನಮಗೆ ಅನ್ಯಾಯ ಆಗಲಿಲ್ಲ ನಮಗೆ ಆದದ್ದು ನಮಗೆ ನಮ್ಮ ಇದಕ್ಕೆ ಪರಿಸ್ಥಿತಿಗೆ ಕಾರಣ ಇದೇ ನಮ್ಮ ಹಿಂದೂ ನಾಯಕರೇ ಅರ್ಥ ಆಯ್ತಲ್ಲ ನಮಗೆ ನಮ್ಮ ಈ ಪರಿಸ್ಥಿತಿಗೆ ಕಾರಣ ನಮ್ಮ ಹಿಂದೂ ನಾಯಕರು ಹೊರತು ಯಾವ ಮುಸಲ್ಮಾನರಲ್ಲ ಯಾರು ಅಲ್ಲ 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 ಇಂಥವರೇ ಕಾಲಿಳಿ ಎಳೆಯುವಂಥವ್ರು ಇರುವ ಇದರಲ್ಲಿ ನಮ್ಮ ಒಟ್ಟು ನಿಯತ್ತಿನ ಹುಡುಗರು ಈಗಲೂ ಇದ್ದಾರೆ ನಮ್ಮ ತಂಟೆಗೆ ಬರುವುದು ಬೇಡ ಇಂಥವರೆಲ್ಲ ಯೋಗಿ ಅವರು ಬರುವಂಥ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಯೋಗಿ ಅವರನ್ನು ನೋಡಲಿಕ್ಕೆ ನನಗೆ ಸಾಲ ಆಹ್ವಾನ ಇತ್ತು ಕಾರ್ಯಕ್ರಮಕ್ಕೆ ಹೋಗಿದ್ದೆ ರಾಜ್ಯಮಟ್ಟ ನಾಯಕರೇ ಕರೆದದ್ದು ನನಗೆ ಇವತ್ತು ಬರ್ತಾರೆ ಬನ್ನಿ ಹೇಳಿ ಹೋಗಿದ್ದೆ ನಾನು ಆ ಹೋಗುವ ದಾರಿ ಅಳದಂಗಡಿಯಲ್ಲಿ ಒಂದು ದೊಡ್ಡ ಟೀಮ್ ಬಂದಿತ್ತು ಅದು ಕಾಂಗ್ರೆಸ್ ಪ್ರಚಾರ ಮಾಡ್ತಾಯಿದ್ರು ಆ ಹುಡುಗರು ನನಗೆ ಅಲ್ಲಿ ಅವರೆಲ್ಲ ನಮ್ಮೊಟ್ಟಿಗೆ ದತ್ತಪೀಠಕ್ಕೆ ಬಂದವರು ಅಂದು ಅವರು ನನಗೆ ಪರಿಚಯ ಮಾಡಿಕೊಟ್ಟವರು ಹುಡುಗರು ಆ ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ದುಡ್ದ ಹುಡುಗರು ಇವತ್ತಿನ ದಿವಸ ಕಾಂಗ್ರೆಸ್ಸಲ್ಲಿ ಹೋಗಿ ಕೆಲಸ ಮಾಡ್ತಾರಂದರೆ ಆದರೆ ಈ ಪೂಂಜನ ಯೋಗ್ಯತೆ ಅಂತಂದು ಅಲ್ಲೇ ಅರ್ಥ ಆಗೋದಿಲ್ಲ ಎಷ್ಟು ಕಾರ್ಯಕರ್ತರು ನೋಡಿದ್ದಾನೆ ಹೇಳಿ ಆ ಹುಡುಗರು ನನ್ನ ಹತ್ರ ಹೇಳಿದ್ರು ನಾವೀಗೀಗ ಈ ಸರ್ತಿ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೇವೆ ಅಣ್ಣ ಹೇಳಿ ಸರಿ ಹೇಳಿದೆ ಅಣ್ಣ ನಿಮ್ಮ ಜೊತೆ ನನಗೊಂದು ಫೋಟೋ ತೆಗಿಬೇಕು ಹೇಳಿ ಸರಿ ತೆಗಿಯಪ್ಪ ಹೇಳಿದೆ ಇಲ್ಲಿ ಬಿ ಜೆ ಪಿ ಹೇಳುವಂಥದ್ದಲ್ಲ ಇಲ್ಲಿ ಹಿಂದುತ್ವದ ಭದ್ರಕೋಟೆ ಆಗಿದ್ದದು ಇದರಲ್ಲಿ ನಮ್ಮದು ಸಹ ಪಾತ್ರ ಉಂಟು ಮತ್ತು ಹರೀಶ್ ಪೂಂಜನ ಪಾತ್ರ ಏನಂದರೆ
ಅವನ ರಮ್ಯೆಗೊಂದು ಮೊಟ್ಟೆ ಬರ್ದದಲ್ಲದು ಬಿಟ್ಟರೆ ನಮಗೇನು ಅವನ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಬಾಕಿದೆಲ್ಲ ನನಗೆ ಬಕೆಟ್ ಹಿಡ್ದದೆ ಕತೆ ಗೊತ್ತಾವೊಂದು, ಬೇರೇನು ಗೊತ್ತಿಲ್ಲ. ಬಾಕಿಯವರಿಗೆ ಮಾತಾಡಿದಾಗ ಎಲ್ಲ ಸ್ವಾಮಿ, ಬಾಕಿಯವ್ರು ಮಾತಾಡಿದ್ದಕ್ಕೆ ರಿಪ್ಲೈ ಕೊಡ್ತಾರೆ ಅವರು ಸಹ. ನಮಗೆ ಮಾತಾಡಿದ್ದಕ್ಕೆ ನಾವು ಕೊಡಬೇಕಾಗ್ತದೆ. ಸುಮ್ಮನೆ ಕೂತ್ಕೊಳ್ಳೋರು ನಾವು ಸಹ ಅಲ್ಲ. ಯಾವುದೇ ನಮ್ಮನೆಯಲ್ಲಿ ನಮಗೆ ಸಹ ಗೊತ್ತುಂಟು, ಪೂಂಜನ ವಿರುದ್ಧ ಯಾವತ್ತು ಸಹ ನಾನು ರಾಜ್ಯಕ್ಕೆ ಪ್ರಚಾರಕ್ಕೆ ಹೋಗಲಿಲ್ಲ. ಅದವನ ಮೂರ್ಖತನ, ಅವ ನನ್ನ ಬಗ್ಗೆ ಹೇಳಿದ ಅಪಪ್ರಚಾರ, ಅವ ಮಾಡಿದ ನನ್ನ ಬಗ್ಗೆ, ಅದಕ್ಕೆ ಕೊಟ್ಟದ್ರಿ ರಿಪ್ಲೈನ.